ಕಾಪು ಶಾಸಕರ ನಿಧಿಯಿಂದ ಪ್ರತಿ ವರ್ಷ ಶೇಕಡಾ 5 ರಷ್ಟು ನಿಧಿ ಕಾಯ್ದಿರಿಸಿ ವಿಕಲಚೇತನ ಶ್ರವಣ ಶಕ್ತಿ ಕಳೆದುಕೊಂಡವರಿಗೆ ಸವಲತ್ತು ನೀಡಲಾಗುತ್ತಿದ್ದು ಇಂದು ನಡೆದ ಸಮಾರಂಭದಲ್ಲಿ 3 ಜನರಿಗೆ ಚತುಶ್ಚಕ್ರ ಸ್ಕೂಟರ್ ಹಾಗೂ 15 ಜನರಿಗೆ ಶ್ರವಣ ಶಕ್ತಿ ಉಪಕರಣವನ್ನು ಕಾಪು ಶಾಸಕ ಲಾಲಾಜಿ ಮೆಂಡನಿಂದ ವಿತರಿಸಿದರು ಆಯುಷ್ ಇಲಾಖೆ ಮೂಲಕ ಕೊರೋನಾ ಸೇನಾನಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಯುರ್ವೇದ ಉತ್ಪನ್ನಗಳನ್ನು ನೀಡಲು ಸರ್ಕಾರ ಆಯುಷ್ ಇಲಾಖೆ ಮೂಲಕ ಕ್ರಮ ಕೈಗೊಂಡಿದೆ ಉಡುಪಿ ಜಿಲ್ಲೆಗೆ 30,000 ಕಿಟ್ಗಳನ್ನು ನೀಡಲಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5,000 ಅರ್ಹರಿಗೆ ಗುರುತಿಸಿ ನೀಡಲಾಗುತ್ತದೆ ಎಂದರು ಈ ಸಂದರ್ಭ ಸ್ಥಳೀಯ ಪುರಸಭೆ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ಕ್ಷೇತ್ರದ ಜನತೆಗೆ ಇದನ್ನು ವ್ಯವಸ್ಥೆ ಮಾಡಿದ್ದೇವೆ ಸುಮಾರು 5 ವರ್ಷದ ಮೊದಲ ಸ್ಥಾನವನ್ನು ಅವರು 3 ಜನರಿಗೆ ದ್ವಿಚಕ್ರ ವಾಹನವನ್ನು ಕೊಡುವ ಮೂಲಕ ಅವರಿಗೆ ಒಂದು ಅವರಿಗೆ ಏನಾದರೂ ಸಣ್ಣ ಉದ್ದಿಮೆ ಮಾಡಲಿಕ್ಕೆ ಒಂದು ಕೂಡಲಿಕ್ಕೆ ಅಥವಾ ಏನಾದರೂ ಅವರು ವಾಹನದ ರಾಜ್ಯಕ್ಕೆ ಹೋಗಲಿಕ್ಕೆ ಅವರಿಗೆ ಒಂದು ಅನುಕೂಲ ಆಗಿರುವ ಶಕ್ತಿಯನ್ನು ನಾವು ಒದಗಿಸಿಕೊಟ್ಟಿದ್ದೇವೆ ಜೊತೆಗೆ ಶ್ರವಣ ಶಕ್ತಿ ಯಾರಾದರೂ ಕಿವಿ ಸರಿಯಾಗಿ ಸ್ವಲ್ಪ ತೊಂದರೆ ಇದ್ದವರಿಗೆ ಸುಮಾರು ಒಂದು 15 ಆ ರೀತಿಯ ಕಿಟ್ಗಳನ್ನು ಕೂಡ ಸರ್ಕಾರ ಇವತ್ತು ಕೊಟ್ಟಿದೆ ಮುಖ್ಯಾಂಗ ಎರಡು ಒಂದು 3 ವಾಹನಕ್ಕೆ 75,000 2,25,000 ಉಳಿದ ಹಣ 2,5 ಲಕ್ಷ ರೂಪಾಯಿ ಶ್ರವಣ ಶಕ್ತಿಯ ಕಿಟ್ಗಳಿಗೆ ಒಟ್ಟು 5 ಲಕ್ಷ ರೂಪಾಯಿಯ ಮೊತ್ತವನ್ನು ಈ ಸಂದರ್ಭದಲ್ಲಿ ಜನರಿಗೆ ವಿತರಣೆ ಮಾಡ್ತಾ ಇದ್ದೀವಿ